ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಿಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು: ಜಾತ್ಯತೀತ ರಾಷ್ಟ್ರ ನಿರ್ಮಿಸಲು ಜಿಲ್ಲೆಯಲ್ಲಿ March 9 ಬೃಹತ್ ಸಮಾವೇಶ, ಡಾಕ್ಟರ್ ಡಿಜಿ ಸಾಗರ್. ಕನ್ನಡ ನಾಮಫಲಕ ಅಳವಡಿಕೆಗೆ ಆಗ್ರಹಿಸಿ ನಗರದಲ್ಲಿ ಕರವೇ ಪ್ರತಿಭಟನೆ. ಅನ್ಯ ಭಾಷೆ ನಾಮಫಲಕ ಧ್ವಂಸಗೊಳಿಸಿದ ಕಾರ್ಯಕರ್ತರು. March 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಅಕ್ಕಾಪಡೆಯಿಂದ ಜಿಲ್ಲಾದ್ಯಂತ ಸಂಚರಿಸಲಿರುವ ಬೈಕ್ ರ್ಯಾಲಿಗೆ ಎಸ್ಪಿ ಚಾಲನೆ. ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ನೀಡಿ ಜಿಲ್ಲೆಗೆ ಬರಲು ಸಿಎಂರಿಗೆ ಆಗ್ರಹಿಸಿದ ಸಚಿವ ಖೂಬಾ. ಹಾಗೂ ಸಾರ್ವಜನಿಕರು ಗ್ಯಾರಂಟಿ ಯೋಜನೆಗಳ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಿ, ಸಚಿವ ಖಂಡ್ರೆ. ಸಂವಿಧಾನದ ಮೂಲ ಆಶಯಗಳನ್ನು ಭಗ್ನಗೊಳಿಸಿ ಬಾಬಾ ಸಾಹೇಬ್ ಅವರು ನೀಡಿದ ಸಂವಿಧಾನಕ್ಕೆ ಆರ್ಎಸ್ಎಸ್ ಮುಖವಾಡ ಹೊಂದಿರುವ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಪಪ್ರಚಾರ ಪಡಿಸಲಾಗುತ್ತಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಡಾಕ್ಟರ್ ಡಿಜಿ ಸಾಗರ್ ಆರೋಪಿಸಿದರು. ಮಂಗಳವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ರಾಷ್ಟ್ರದಲ್ಲಿ ಸಂವಿಧಾನಬದ್ಧ ಆಳ್ವಿಕೆಯನ್ನು ಧಿಕ್ಕರಿಸಿ ನ್ಯಾಯಾಂಗ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿ ಸಂವಿಧಾನದಲ್ಲಿ ಅನೇಕ ಪರಿಚ್ಛೇದಗಳನ್ನು ತಿದ್ದುಪಡಿ ಮಾಡಿ ಪುರೋಹಿತಶಾಹಿ ಫ್ಯಾಸಿಸ್ಟ್ ರಾಜ್ಯ ಕಟ್ಟಲು, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿರೋಧಿಸಿ ನೀಚ ಕೃತ್ಯಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ಎಳೆದಿದೆ ಎಂದು ದೂರಿದರು. ಸಾರ್ವತ್ರಿಕ ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸುವ ಮುಖಾಂತರ ದುರ್ಬಲ ವರ್ಗಗಳು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಉದ್ಯೋಗಾವಕಾಶದಿಂದ ವಂಚಿತರನ್ನಾಗಿ ಮಾಡಲಾಗುತ್ತಿದೆ ಎಂದರು. ಆದುದರಿಂದ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಹಾಗೂ ಸಮಸ್ತ ಪ್ರಜ್ಞಾವಂತ ಒಕ್ಕೊರಲಿನಿಂದ ಕೋಮುವಾದಿ ಬಿಜೆಪಿ ಸರ್ಕಾರವನ್ನು ಧಿಕ್ಕರಿಸಿ ರಾಷ್ಟ್ರದ ಸ್ವತಂತ್ರ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ರಕ್ಷಿಸಬೇಕು ಎಂದು ಕರೆ ನೀಡಿದರು. ಬಿಜೆಪಿಯ ಹಿಂದುತ್ವ ಹುನ್ನಾರು ಹಿಮ್ಮೆಟ್ಟಿಸಿ ಜಾತ್ಯತೀತ ರಾಷ್ಟ್ರ ನಿರ್ಮಿಸಲು March 9 ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಅಂದು ಸಂಜೆ 4 ಇಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಸಮಾವೇಶವನ್ನು ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಬೃಹತ್ ಸಮಾವೇಶವನ್ನು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಉದ್ಘಾಟಿಸುವರು. ಡಾಕ್ಟರ್ ಡಿಜಿ ಸಾಗರ್ ಪ್ರಾಸ್ತಾವಿಕ ಮಾತನಾಡುವರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಮಾಜಿ ಸಚಿವ ಬಂಡೆಪ್ಪ ಖಾಶೆಂಪೂರ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಅಲ್ಪಸಂಖ್ಯಾತರ ವಿಭಾಗ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ ಮನ್ನಾನ್ ಶೇಟ್, ಕಾಂಗ್ರೆಸ್ ಮುಖಂಡ ಧನರಾಜ್ ತಾಡಂಪಳ್ಳಿ, ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಬಾಬುರಾವ್ ಹೊನ್ನ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದ್ಧೆ ಮಾತನಾಡಿ, ಜಿಲ್ಲೆಯಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶಕ್ಕೆ ವಿವಿಧ ದಲಿತ ಸಂಘರ್ಷ ಸಮಿತಿಗಳ ಕಾರ್ಯಕರ್ತರು, ಪದಾಧಿಕಾರಿಗಳು, ಪ್ರಗತಿಪರ ಚಿಂತಕರು, ಅಂಬೇಡ್ಕರ್ ವಾದಿಗಳು ಹಾಗೂ ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಖಜಾಂಚಿ ಬಿ ಸಿ ಪಾಟೀಲ್, ಎಸ್ ಶಂಕರ್, ಜಿಲ್ಲಾ ಸಂಚಾಲಕ ಅರುಣ್ ಪಟೇಲ್ ಮತ್ತಿತರರು ಇದ್ದರು. ಅವರಿಗೆ ಹಕ್ಕುಗಳಿಗೋಸ್ಕರವಾಗಿ, ಆದರೆ ಇವತ್ತು ಸಂವಿಧಾನ ಜಾರಿಗೆ ಬಂದ ಮೇಲೆ ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ 14 ಪ್ರಕಾರ, ಅನುಚ್ಛೇದ ಪ್ರಕಾರ ಸಮಾನರು, ಮತ್ತು ಸರ್ಕಾರಿ ಸೇವೆಗಳಲ್ಲಿ ಅವರು ಪ್ರಾತಿನಿಧ್ಯ ಕಂಬಿದ್ದರೆ ಅವರಿಗೆ Article 16 ಪ್ರಕಾರ ಅವರಿಗೆ ವಿಶೇಷ ಸವಲತ್ತುಗಳನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿತು, ಮತ್ತು ನೌಕರಿಗಳಲ್ಲಿ ಅವಕಾಶ ಕಲ್ಪಿಸಿಕೊಟ್ಟು ಅದರಲ್ಲಿ ಮುಂದುವರಿಯಲಿಕ್ಕೆ ಬಡ್ತಿಯನ್ನು ಕಲ್ಪಿಸಿಕೊಟ್ಟಿತು, ಮತ್ತು ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ 15 4 ಕೂಡ ಶಿಕ್ಷಣನ ಕೂಡ ವಂಚಿತರಾಗಿರ್ತಕ್ಕಂಥವ್ರಿಗೆ ಶಿಕ್ಷಣ ನೀಡಲ್ಪಡ್ತು, ಮತ್ತು 14th ಅನುಚ್ಛೇದ ಎಲ್ಲರೂ ಈ ಕಾನೂನು ಅಡಿಯಲ್ಲಿ ಸಮಾನರು, ಯಾರು ಕೀಳಲ್ಲ, ಯಾರು ಮೇಲಲ್ಲ, ಯಾರು ಇಲ್ಲಲ್ಲ. ಇದು ಎಲ್ಲ ಸಂವಿಧಾನವನ್ನು ಅನುಷ್ಠಾನಗೊಂಡು ನಾವು ಸಮಾಜನ ದೇಶನ ಸಮರ್ಪಣೆ ಮಾಡಿಕೊಂಡು 75 ಕಳೀತಕ್ಕಂಥ ಸಂದರ್ಭದಲ್ಲಿ ಈಗಿನ್ನೂ ಕೂಡ ಸಮಾಜದಲ್ಲಿ ಅಸಮಾನತೆ ಇದೆ, ಜಾತಿ ವ್ಯವಸ್ಥೆ ಇದೆ, ಅನಂತರ ಅಸ್ಪೃಶ್ಯತೆ ಇದೆ, ಬಡತನ ಇದೆ, ಅನಾರೋಗ್ಯತೆ ಇದೆ, ಇವೆಲ್ಲನೂ ಕೂಡ ಸಂವಿಧಾನದಲ್ಲಿ ಹೊಡೆದಾಕಿದೆ, ಅವು ಇರಬಾರ್ದು ಅಂತಕ್ಕಂಥದ್ದು ಕಲಂಗಳನ್ನು ಮಾಡಿದೆ, ಪ್ರಜಾಪ್ರಭುತ್ವ ಮಾಡಿದೆ, ಪ್ರತಿಯೊಬ್ಬರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದೆ, ಪಾತಂತ್ರ್ಯ ಕೊಟ್ಟಿದೆ, ಸೋದರತೆನ ಕೊಟ್ಟಿದೆ, ಇವೆಲ್ಲನೂ ಕಡೆಗಾಣಿಸಿ ಸಂವಿಧಾನದ ಆಶೆಗಳನ್ನು ಅದು ಹಿಮ್ಮೆಟ್ಟಿಸಲಿಕ್ಕೆ, ಅದು ಹಿನ್ನಡೆ ಉಂಟಾಗಲಿಕ್ಕೆ ಈಗಿರ್ತಕ್ಕಂಥ ಸಂಘ ಪರಿವಾರ RSS ಆಗಿರ್ಬೋದು, RSS ಮುಖವಾಣಿಯಾಗಿರ್ತಕ್ಕಂಥ BJP ಪಕ್ಷ, ಈ BJP ಪಕ್ಷ ಸಂವಿಧಾನದ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸು ಅದನ್ನು ಹೊಸಗಾಗ್ತಕ್ಕಂಥ, ಅದನ್ನು ತೆಗಿತಕ್ಕಂಥದ್ದು ಮಾಡ್ತಾ ಇದೆ, ಮತ್ತು ಲಕ್ಷಾಂತರ ಜನ ಇವತ್ತು ಸಾರ್ವಜನಿಕವಾಗಿ ಉದ್ಯಮಗಳಲ್ಲಿ ಕೆಲಸ ಮಾಡ್ತಾಯಿದ್ರು, ಬಡವರು, ಇರ್ರೆಸ್ಪೆಕ್ಟ್ ಆಫ್ ಕ್ಯಾಸ್ಟ್, ಆ ಎಲ್ಲ ಸಾರ್ವಜನಿಕ ಉದ್ಯಮಗಳನ್ನು ಇವತ್ತು ಖಾಸಗೀಕರಣ ಮಾಡಿಕೊಟ್ಟಿದೆ. ಇವತ್ತು ಸಂವಿಧಾನ ಸ್ವಾಯತ್ತತೆ ಹೊಂದಿರತಕ್ಕಂಥ ಚುನಾವಣೆಯನ್ನು ಕೂಡ ಆಯೋಗ ಕೈ ಆಡಿಸಿದೆ ಇವತ್ತು, ಮತ್ತು ಜುಡಿಷಿಯಲಿ ಕೂಡ ಇವತ್ತು ಕೈ ಆಡಿಸಿ ಅದರದ ಒಂದು ವಿಧಾನವನ್ನು ಅದು ಏನಂತಂದರೆ ಇವತ್ತು ಕುಲಿಗೆಟ್ಸು ಹೋಗಿದ್ದಾರೆ, ಮತ್ತು ಇನ್ನೂ ಅನೇಕ ಸ್ವತಂತ್ರವಾಗಿರ್ತಕ್ಕಂಥ ಎಲ್ಲ ಸಂಸ್ಥೆಗಳಲ್ಲಿ ED ಆಗ್ಬೋದು, IDಆಗ್ಬೋದು, CBI ಆಗ್ಬೋದು,
ಇವೆಲ್ಲ ಉನ್ನತ ಮಟ್ಟದ ತನಿಖೆಗಳನ್ನು ಕೂಡ ಸರ್ಕಾರ, ಬಿ ಜೆ ಪಿ ಸರ್ಕಾರ ಹಸ್ತಕ್ಷೇಪ ಮಾಡೋದ್ರ ಮುಖಾಂತರ ಸಂವಿಧಾನಕ್ಕೆ ಅಪಚಾರನ ಎಸಗ್ತಾ ಇದೆ. ಸಂವಿಧಾನದ ಆಸೆ ಏನಿತ್ತು? ಒಂದು ಬಹಳ ಶಕ್ತಿಯಾಗಿರ್ತಕ್ಕಂಥ ಒಂದು ದೇಶವನ್ನು ಕಟ್ಟಬೇಕು. ಕಟ್ಟಬೇಕಂತಂದ್ರೆ ಯಾವುದೋ ಕಾರಣಕ್ಕಾಗಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವರಿಗೆ ವಿಶೇಷ ಸವಲತ್ತುಗಳು ಕೊಟ್ಟು ಮುಖ್ಯವಾಹಿನಿಯಲ್ಲಿ ತರಬೇಕು. ಅದು ಯಾರು ಮಾಡಬೇಕು? ಇಂಪ್ಲಿಮೆಂಟೇಷನ್ ಮಾಡತಕ್ಕಂಥವು ಸರ್ಕಾರದಿಂದೇ, ಸರ್ಕಾರ ರಚನೆ ಮಾಡಿ ಜನರಲ್ಲಿಂದೇ, ಜನರಿಗೋಸ್ಕರ ಜನರಲ್ಲೇ ಆಯ್ಕೆ ಹೋಗಿರ್ತಕ್ಕಂಥ ಸರ್ಕಾರಗಳು ಮಾಡಬೇಕು ಅಂತ ಸಂವಿಧಾನ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು. ಇವತ್ತು ರಾಜಕಾರಣಿಗಳು, ರಾಷ್ಟ್ರೀಯ ಪಕ್ಷಗಳು ಎಲ್ಲಿ ಹೋಗ್ತಾ ಇದ್ದಾವೆ? 1+1 ಮಾಡ್ತಾ ಇದ್ದೇವೆ. ಇವತ್ತು 1+1 ಸಾರ್ವತ್ರಿಕವಾಗಿ ಬಿಡ್ತಾ ಇದೆ. ಇವತ್ತು ಇವತ್ತು ಒಬ್ಬ ರಾಜ ಮನೆತನದಿಂದ ರಾಜ್ಯ ಆಳ್ಬೇಕಾದ್ರೆ ರಾಜ್ಯ ಮನೆತನವನ್ನೇ ಆಳ್ತಾ ಇದ್ದೇವೆ. ಇವತ್ತು ಸಂವಿಧಾನ ಜಾರಿಗೆ ಬಂದ ಮೇಲೆ ಇವತ್ತು ಬೈಲೆಟ್ನಲ್ಲಿ ರಾಜ್ಕುಮಾರ್ ಹುಟ್ಕೊಳ್ತಾನೆ, ಬೈಲೆಟ್ಸ್ನಲ್ಲಿ ಪ್ರಧಾನಮಂತ್ರಿಯನ್ನು ಹುಟ್ಕೊಳ್ತಾನೆ ಸಂವಿಧಾನ ಪ್ರಕಾರ. ಅಷ್ಟೊಂದು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ, ದೇಶಕ್ಕೆ ಫ್ರೀಡಮ್, ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಇವತ್ತು ಕೆಲವೇ ಕೆಲವು ಹಿಡಿಕೆಯಷ್ಟಿಷ್ಟು ಜನ RSS ಅದರ ಸಂಘ ಪರಿವಾರಗಳು ಮತ್ತು BJP ಮುಖಂಡ ಪಕ್ಷ ಇದು ಮಾಡ್ತಾ ಇದೆ. ದೇಶ ಇವತ್ತು ನಿರುದ್ಯೋಗಿಗಳಿಂದ ಬಳಲ್ತಾ ಇದೆ, ಇವತ್ತು ಅನಾರಕ್ಷತೆಯಿಂದ ಬಳಲ್ತಾ ಇದೆ. ಇವತ್ತು ನಿರುದ್ಯೋಗಿ ಅಂತಕ್ಕಂಥದ್ದು ದೇಶದ ಯುವಕರನ್ನು ಇವತ್ತು ತಿಂದು ಹಾಕ್ತಾ ಇದೆ. ಇದೆಲ್ಲನೂ ಕೂಡ ಕಡಿವಾಣ ಹಾಕಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. 2014ನಲ್ಲಿ ಕೇಂದ್ರ ಸರ್ಕಾರ ಮೋದಿಯವರು ಹೇಳಿದ್ರು, ನಾವೇನೆಂದರೆ 1 ವರ್ಷಕ್ಕೆ 2 ಕೋಟಿ ಜನರನ್ನು, ಯುವಕರನ್ನು ಕೆಲಸ ಕೊಡ್ತೀವಿ ಅಂತೇಳಿ. ಒಂದು ಕೆಲಸ ಕೊಡಲಿಲ್ಲ. ಅವ್ರು ಹೇಳಿದ ಪ್ರಕಾರ ಈಗ 10 ವರ್ಷದಲ್ಲಿ ನಾವೊಂದು 18 ವರ್ಷ 20,000 ಕೆಲಸ ಕೊಡ್ಬೋದಾಗಿತ್ತು, ಕೊಟ್ಟಿಲ್ಲ. ಎಲ್ಲರಿಗೂ ಕೂಡ ನಾವು ಫಾರಿನಲ್ಲಿ ಇರತಕ್ಕಂಥ ಏನು ಹಣ ಇಟ್ಟಾರೆ ಇಲ್ಲಿದ್ದು, ನಾವೆಲ್ಲ ಒಂದು ಅಕೌಂಟ್ಸ್ನಲ್ಲಿ 15,000 ಹಾಕ್ತೇವೆ ಅಂತ ಹೇಳಿದ್ರು. ಕಪ್ಪು ಹಣಗಳು ತಂದು ಎಲ್ಲಿ ಹಾಕ್ತು? 1 ನಯಾ ಪೈಸೆ ಹಾಕಲಿಲ್ಲ. ಆಮೇಲೆ ಇವತ್ತು ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲನ್ನು ಕೂಡ GST ನ್ಯಾಯಯುತವಾಗಿ ಕೊಡ್ತಾ ಇಲ್ಲ. ಮತ್ತು ಮೀಸಲಾತಿ ಅಂತಕ್ಕಂಥದ್ದು ಇವೆಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಮೀಸಲಾತಿಯಲ್ಲಿ ಇವತ್ತು ಬಿಸಿಲು ಕುದುರೆ ಆಗಿದೆ. ಇವತ್ತು ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ದೇಶದ ಸಾರ್ವತ್ರಿಕವಾಗಿರ್ತಕ್ಕಂಥ ಶಕ್ತಿಗಳು ಇವತ್ತು ಫ್ಯಾಕ್ಟ್ರೀಸ್ಗಳು ಎಲ್ಲನೂ ಕೂಡ, ಒಂದು ವಿಮಾನಗಳನ್ನು ಕೂಡ ಇವತ್ತು ಖಾಸಗೀಕರಣ ಮಾಡಿದ್ರು, ರೈಲ್ವೆನೂ ಕೂಡ ಖಾಸಗೀಕರಣ ಮಾಡಿಕೊಡ್ತಾರೆ, ಅಂಚೆ ತಂತಿಯನ್ನು ಕೂಡ ಖಾಸಗೀಕರಣ ಮಾಡಿಕೊಟ್ಟಿದ್ದಾರೆ. ಏನು ಉಳಿಸಿದ್ದಾರೆ ಇವತ್ತು? ಮತ್ತು ಇಂಥ ಭಾಳ ದೊಡ್ಡದಾಗಿರ್ತಕ್ಕಂಥ 146 ಕೋಟಿ ಜನರಲ್ಲಿ ಇವತ್ತು ಸುಮಾರು ಜನ, 75% ಜನ ಒಂದು ಹೊತ್ತಿ ಊಟ ಇರಲಾರ್ದೆ, ಕೆಲಸ ಇರಲಾರ್ದೆ, ಹೊಟ್ಟೆ ತುಂಬದಿಲ್ಲ. ಅವರಿಗೆ ಯಾವ ರೀತಿಯಾಗಿ ಭವಿಷ್ಯ ಕೂಡ ಕೊಟ್ಟಿದೆ ಸರ್ಕಾರ? ಯಾವ ರೀತಿಯಾಗಿ ಕೂಡ ಕೊಟ್ಟಿದೆ ಇವತ್ತು? ಹಾಗಾಗಿ ಇದು ಏನಂತಂದ್ರೆ, ಇಂಥದ್ದೆಲ್ಲನೂ ಕೂಡ ಇವತ್ತು ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳು ತಮ್ಮ ಎಂಥ ಸರ್ಕಾರಗಳು ಆರಿಸ್ಕೊಳ್ತಾರೆ ಅವರು ಇವತ್ತು ಆಗ್ತಾ ಇಲ್ಲ. ಆ ಒಂದು ಹೆಬ್ಬಾಯಕ್ಕೆ ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಹಿಂದುತ್ವನ ತಂದದು. ಹಾಗೆ ಹೊಲಗೇರಿ ಇರಬೇಕು, ಹಾಗೆ ಅಸ್ಪೃಶ್ಯತೆ ಇರಬೇಕು, ಹಾಗೆ ಜಾತಿ ಇರಬೇಕು, ಹಾಗೆ ಬಡತನ ಇರಬೇಕು, ನಾವೇ ಶ್ರೇಷ್ಠರು, ನಾವೇ ತಿನ್ನಬೇಕು, ನಮ್ಮ ಕಿತ್ತಳೆ ಕಿನ್ನಿಗೆ ಬೇಕು ಅಂತಕ್ಕಂಥದ್ದು ಹಿಂದುತ್ವ ಸಾರ್ತಕ್ಕಂಥದ್ದು. ಅದಕ್ಕೆ ಹಿಂದುತ್ವ ಅದು ಒಂದು ಹಿನ್ನೆಲೆಗಳಿರ್ತಕ್ಕಂಥ ರಾಷ್ಟ್ರ ಮಾಡಕ್ಕೆ ಹೊರಟಿದ್ದಾರೆ. ಅದನ್ನು ನಾವು ಹಿಮ್ಮೆಟ್ಟಿಸಿ ಜಾತ್ಯಾತೀತ ರಾಷ್ಟ್ರ, ಪ್ರಜಾಪ್ರಭುತ್ವ ಮತ್ತು ಜಾತ್ಯಾತೀತ, ಇದು ಎಲ್ಲನೂ ಕೂಡ ನಾವು ಇದು ಸಂವಿಧಾನದ ಆಶಯ ಪ್ರಕಾರ ರಾಷ್ಟ್ರ ಹಂತದಾಗಬೇಕು ಅಂತೇಳಿ ಇವತ್ತು ಹಿಂದುತ್ವವನ್ನು ಹಿಮ್ಮೆಟ್ಟಿಸಿ ಮತ್ತು ಜಾತ್ಯಾತೀತ ರಾಷ್ಟ್ರವನ್ನು ನಿರ್ಮಿಸಲು ಒಂದು ಬೃಹತ್ ಸಮಾವೇಶವನ್ನು ಇದೇ 9/3/2024 ಬೀದರ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಮುಂಭಾಗದಲ್ಲಿ ಸುಮಾರು 5,000-6,000 ಜನರ ಬೃಹತ್ ಸಂಖ್ಯೆ ಹೊಂದಿಗೆ ಒಂದು ಬೃಹತ್ ಸಮಾವೇಶವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ, ಮಾರುತಿ ಬಹುದೇವ ರಾಜ್ಯ ಸಂಘಟನಾ ಸಂಚಾಲಕರ ನೇತೃತ್ವದಲ್ಲಿ ಇವತ್ತು ಆಯೋಜನೆಯನ್ನು ಮಾಡಿದ್ದೀವಿ. ಆ ಇಂಥ ಬೃಹತ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜನಪ್ರಿಯ ನಾಯಕರು ಮತ್ತು ಹಿತೈಷಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ SE ಮಾದೇವಪ್ಪ ಅವರು, ಸಮಾಜ ಕಲ್ಯಾಣ ಸಚಿವರು, ಅವರು ಉದ್ಘಾಟನೆ ಮಾಡಿ ಮಾತನಾಡಲಿದ್ದಾರೆ. ಮತ್ತು ಬೀದರ್ ಜಿಲ್ಲೆಯವರೇ, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡೆಯವರು, ಅವರು ಅರಣ್ಯ ಮತ್ತು ಪರಿಸರ ಖಾತೆಯ ಸಚಿವರು, ಅವರು ಏನಂತ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು ಕೂಡ ಭಾಗವಹಿಸಿ ಅಲ್ಲಿ ಮುಖ್ಯ ಅತಿಥಿಗಳು ಭಾಗವಹಿಸಿ ಮಾತನಾಡಲಿದ್ದಾರೆ. ಮತ್ತು MLC ನಮ್ಮ ಅರಳಿಯವರು, ಅರವಿಂದ್ ಅರಳಿಯವರು ಕೂಡ ಭಾಗವಹಿಸಿ ಮಾತನಾಡಲಿದ್ದಾರೆ. ಮತ್ತು ಬಂಡೆಪ್ಪ ಕಾಶೆಂಪೂರ್ ಅವರು ಕೂಡ ಭಾಗವಹಿಸಿ ಮಾತನಾಡಲಿದ್ದಾರೆ. ಇನ್ನೂ ಅನೇಕರು ನಮ್ಮ
ಬೀದರ್ ಜಿಲ್ಲೆಯ ವಿವಿಧ ಹಿಂದುಳಿದ ನಾಯಕರುಗಳು ಇದನ್ನು ಸಭೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದಾರೆ. ಇಂಥ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ವಾದಿಗಳು, ವಿಚಾರವಂತರು, ಪ್ರಗತಿಪರರು ಮತ್ತು ಅಪಾರವಾಗಿ ದಲಿತ ಸಂಘಸ್ಥೆ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಸುಮಾರು 5,000-6,000 ಜನ ಸೇರಿ ಒಂದು ಬೃಹತ್ ಸಮಾವೇಶ ಮಾಡಿ ಈ ರಾಷ್ಟ್ರಕ್ಕೆ ಒಂದು ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ರಾಷ್ಟ್ರದ ಒಂದು ನೆಲೆಯಾಗಬೇಕು ಅಂತೇಳಿ ಸಂವಿಧಾನದ ಆಶೆಯನ್ನು ಈಡೇರಬೇಕು ಅಂತ ಒತ್ತಾಯಿಸಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಇದರ ಜೊತೆಗಿನ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಪ್ರೊಫೆಸರ್ ಅಂಬಾಡಿ ಜೋಡಿಗೆ ಮತ್ತು ಅವರ ಸಂಘಟಕರಿಂದ ಹೋರಾಟದ ಹಾಡುಗಳು ಮೊಳಗಲಿದ್ದಾವೆ. ಈ ಕಾರ್ಯಕ್ರಮ ನಮ್ಮ ಅತ್ಯಂತ ಒಂದು ವ್ಯವಸ್ಥಿತವಾಗಿ ಮತ್ತು ಯಾವುದೇ ರಾಜಕೀಯೀಕರಣಗೊಳಿಸಲಾರದೆ ಒಂದು ಸಮಾಜ ಹಿತದೃಷ್ಟಿಯಿಂದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಾಮಫಲಕ ಕನ್ನಡದಲ್ಲಿ ಅಳವಡಿಸಲು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಗರದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಿದರು. ಶೇಕಡಾ 60% ಕನ್ನಡ ಬಳಸದ ನಾಮಫಲಕಗಳನ್ನು ಕಿತ್ತೊಗೆಯುವುದಾಗಿ ಮೊದಲೇ ಎಚ್ಚರಿಕೆ ನೀಡಿದ್ದ ಕಾರ್ಯಕರ್ತರು ಕನ್ನಡ ಬಾವುಟದ ಬಣ್ಣ ಬಳಿದಿದ್ದ ಬಡಿಯಗಳಿಂದ ಹೊಡೆದು ವಾಣಿಜ್ಯ ಮಳಿಗೆಗಳ ಅನ್ಯ ಭಾಷೆ ನಾಮಫಲಕಗಳನ್ನು ಧ್ವಂಸಗೊಳಿಸಿದರು. ಗಣೇಶ್ ಮೈದಾನದಿಂದ ಮೋಹನ್ ಮಾರ್ಕೆಟ್ ವರೆಗಿನ ಮಾರ್ಗದಲ್ಲಿ ಅನ್ಯ ಭಾಷೆಯಲ್ಲಿ ಹಾಕಲಾಗಿದ್ದ ನಾಮಫಲಕಗಳನ್ನು ಒಡೆದು ಆಕ್ರೋಶ ಹೊರಹಾಕಿದರು. ಜೀವಿಮಾಲ ನಾಮಫಲಕ ಕೈಯಿಂದಲೇ ಒಡೆದರು. ಮೋಹನ್ ಮಾರ್ಕೆಟ್ ಎದುರಿನ ಮುಖ್ಯ ರಸ್ತೆ ಮಧ್ಯೆ ಕುಳಿತು ಕೆಲ ಕಾಲ ರಸ್ತೆ ತಡೆ ಮಾಡಿದರು. ಆಡಳಿತ ಹಾಗೂ ಕನ್ನಡ ನಾಮಫಲಕ ಅಳವಡಿಸದ ವಾಣಿಜ್ಯ ಮಳಿಗೆಯವರ ವಿರುದ್ಧ ಘೋಷಣೆ ಕೂಗಿದರು. ಅಲ್ಲಿಂದ ಜೀವಿಮಾಲ್ವರೆಗೆ ಮೆರವಣಿಗೆ ನಡೆಸಿದರು. ಪ್ರತಿಭಟನೆ ನೇತೃತ್ವ ವಹಿಸಿದ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮನಾಥ್ ಮುಧೋಳ್, ರಾಜ್ಯ ಕಾರ್ಯದರ್ಶಿ ಜಗದೀಶ್ ಬಿರಾದಾರ್, ಜಿಲ್ಲಾ ಘಟಕದ ಉಪಾಧ್ಯಕ್ಷ ಸೋಮಶೇಖರ್ ಸಜ್ಜನ್, ಬೀದರ್ ದಕ್ಷಿಣ ಘಟಕದ ಅಧ್ಯಕ್ಷ ವೀರಶೆಟ್ಟಿ ಗೌಸ್ಪುರ್, ಬೀದರ್ ಉತ್ತರ ಘಟಕದ ಅಧ್ಯಕ್ಷ ಸಚಿನ್ ಬೆಲಕನಳ್ಳಿ, ಅವರ ತಾಲೂಕಾ ಘಟಕದ ಅಧ್ಯಕ್ಷ ಅನಿಲ್ ಹೆಡೆ, ಪ್ರಮುಖರಾದ ಉದಯ್ ಕುಮಾರ್ ಅಷ್ಟೋರೆ ಸೇರಿದಂತೆ ಹಲವರನ್ನು ಪೊಲೀಸರು ವಶಕ್ಕೆ ಪಡೆದು ಅನಂತರ ಬಿಡುಗಡೆ ಮಾಡಿದರು. ಕನ್ನಡದಲ್ಲಿ ಶೇಕಡ 60% ನಾಮಫಲಕ ಅಳವಡಿಕೆಗೆ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದೆ. ಆದಾಗ್ಯೂ ವಾಣಿಜ್ಯ ಮಳಿಗೆ, ಶಿಕ್ಷಣ ಸಂಸ್ಥೆ, ಮಾಲ್, ಆಸ್ಪತ್ರೆ ಮೊದಲಾದವರು ಎಚ್ಚೆತ್ತುಕೊಳ್ಳದ ಕಾರಣ ಎರಡನೇ ಹಂತದ ಹೋರಾಟ ಆರಂಭಿಸಲಾಗಿದೆ ಎಂದು ಸೋಮನಾಥ್ ಮುಧೋಳ್ ಹೇಳಿದರು. ಜಿಲ್ಲಾಡಳಿತ ಹಾಗೂ ನಗರಸಭೆ ಕನ್ನಡ ನಾಮಫಲಕ ಕಡ್ಡಾಯ ಆದೇಶ ಜಾರಿಗೊಳಿಸುವಲ್ಲಿ ವಿಫಲವಾಗಿದೆ. ಈ ಸಂಬಂಧ ವ್ಯಾಪಾರಿಗಳು, ಸಾಹಿತಿಗಳು ಹಾಗೂ ಕನ್ನಡ ಪರ ಹೋರಾಟಗಾರರ ಒಂದೇ ಒಂದು ಸಭೆ ನಡೆಸಿಲ್ಲ ಎಂದು ಆರೋಪಿಸಿದರು. ಕನ್ನಡ ನಾಮಫಲಕ ಅಳವಡಿಕೆಗೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಬೇಕು ಎಂದು ಒತ್ತಾಯಿಸಿದರು. ಕನ್ನಡ ನೆಲದಲ್ಲಿ ಕನ್ನಡ ಭಾಷೆ ಕಡೆಗಣನೆಯನ್ನು ಸಹಿಸಲಾಗುವುದು. ಜಿಲ್ಲೆಯಾದ್ಯಂತ ಕನ್ನಡದಲ್ಲಿ ಶೇಕಡ 60% ನಾಮಫಲಕ ಅಳವಡಿಕೆ ಆದೇಶ ಪಾಲನೆ ಆಗುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು. ಅಮಿತ್ ಶಿವಪೂಜೆ, ವಿನಾಯಕ್ ರೆಡ್ಡಿ, ಬುಧೇರ ಪ್ರಭು, ಯಾಕತ್ಪುರ್ ವಿಶ್ವನಾಥ್ ಗೌಡ, ಮಹೇಶ್ ಕಾಪ್ಸೆ, ಅಲ್ಲಾ ಭಕ್ಷ್ ಸೋನಾಡಿ, ಗೋಪಾಲ್ ಕುಲಕರ್ಣಿ, ಸುಭಾಷ್ ಗಾಯಕ್ವಾಡ್, ಸಾಯಿನಾಥ್ ಕಾಂಬ್ಳೆ ಸೇರಿದಂತೆ ವೇದಿಕೆಯ ಜಿಲ್ಲೆಯ ವಿವಿಧೆಡೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿಗೆ ಕನ್ನಡ ಬಳಸಿದ ವಾಣಿಜ್ಯ ಉದ್ಯಮಿಗಳಿಗೆ ಬೀದರ್ ಜಿಲ್ಲಾಡಳಿತಕ್ಕೆ ಸರ್ಕಾರ ಸರ್ಕಾರ
ಏನು ಕರ್ನಾಟಕದ ಸುಗ್ರೀವಾಜ್ಞೆ ಕೊಟ್ಟಿದೆ, ಶೇಕಡ 60% ಕನ್ನಡ ಇವತ್ತು ಬೀದರ್ ಜಿಲ್ಲಾಡಳಿತ ವಿಫಲವಾಗಿದೆ. ಇವತ್ತು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ರಾಜಕೀಯ ಕಪಿಮುಷ್ಟಿಯಲ್ಲಿದ್ದಾರೆ. ಇವತ್ತೆಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕನ್ನಡ ರಾಜಿಸ್ತಾ ಇದೆ. ಆದರೆ ಈ ಗಡಿ ಜಿಲ್ಲೆ ಬೀದರ್ನಲ್ಲಿ ಇವತ್ತು ಬೀದರ್ ನಗರಸಭೆ ವಿಫಲ ಆಗಿದೆ. ಇವತ್ತು ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ನಾಮಫಲಕದ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಇದೇ March 5 ಅಂತ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷ ಸ್ವಲ್ಪ ದಿನಗಳ ಕೆಳಗಡೆ ಅವರು ಎಲ್ಲರೂ ಕೂಡ ಮನವಿ ಮಾಡಿಕೊಂಡಿದ್ರು, ನಿಮ್ಮ ನಿಮ್ಮ ನಾಮಫಲಕಗಳನ್ನ ಕಡ್ಡಾಯವಾಗಿ ಹಾಕಿ ಅಂತ. ಅವರು ಕೂಡ ಬದಲಾವಣೆ ಆಗಿಲ್ಲ. ನಗರಸಭೆ ಸದಸ್ಯರು ಕೂಡ ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ. ಅವರನ್ನ ಧಿಕ್ಕಾರ ಹಾಕಿ ಸರ್ಕಾರ ಪಾಲನೆ ಆದೇಶ ಮಾಡಿಲ್ಲ, ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇವತ್ತು ಏನ್ ಕತ್ತೆ ಕಾಯ್ತಾ ಇದ್ದೀರಾ ಜಿಲ್ಲಾಧಿಕಾರಿಗಳೇ? ಗೋವಿಂದ ರೆಡ್ಡಿ ಅವರೇ, 2.5 ವರ್ಷ ಆಯ್ತು ಇಲ್ಲೇ ತಿಕಾಣಿ ಮಾಡಿ, ಏನ್ ಮಾಡ್ತಾ ಇದೀರಿ ನೀವು? ಒಂದ್ ಸಭೆ ಕೇಳಕ್ಕಾಗಿಲ್ಲ ಕನ್ನಡ ವಿರೋಧಿ ಜಿಲ್ಲಾಧಿಕಾರಿಗೆ, ಕನ್ನಡ ವಿರೋಧಿ ಜಿಲ್ಲಾಧಿಕಾರಿಗೆ. ಸರ್ಕಾರ ಅಂತೆ ಸರ್ಕಾರ, ಕನ್ನಡ ಕನ್ನಡ ಮನೆಗಪ್ಪ ಓಬವ್ವ. ಎಲ್ಲ ಕಡೆ ಚಿಟ್ಟ ಕ್ರಾಸ್, ಬಸ್ ಸ್ಟ್ಯಾಂಡ್, ಲವ್ಬಾತು, ಓಲ್ಡ್ ಸಿಟಿ ಎಲ್ಲ ಕಡೆ ನಾಲ್ಕೇ ಜನ ಇರ್ತೀವಿ. ಎಲ್ಲ ಕಡೆ ಏನಂತ ನಮ್ಗೆ ಗೊತ್ತಿಲ್ಲ. ಎಲ್ಲ ಕಡೆ ಹುಡುಗರ ಇವತ್ತು ವಿಫಲವಾಗಿದೆ. ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡ ಭಯವಾಗಿಲ್ಲ, ಅಧಿಕಾರಕ್ಕೆ ಹೋಗಿ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡ ವಿರೋಧಿಗಳಿಗೆ. March 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಂಗಳವಾರದಂದು ಜಿಲ್ಲಾ ಪೊಲೀಸ್ ಹಾಗೂ ರೋಟರಿ ಕ್ಲಬ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಅಕ್ಕಪಡೆ ಬೈಕ್ ರ್ಯಾಲಿಗೆ ಇಲ್ಲಿಯ ಮಗು ಮತ್ತು ತಾಯಿ ವೃತ್ತದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ SL ಚಾಲನೆ ನೀಡಿದರು. ನಂತರ ಅವರು ಮಾತನಾಡಿ, ಈ ರ್ಯಾಲಿಯು 30 ಪೊಲೀಸ್ ಮಹಿಳಾಧಿಕಾರಿಗಳು ಎಲ್ಲಾ ತಾಲೂಕುಗಳಿಗೆ ಬೈಕ್ಗಳ ಮೇಲೆ 3 ದಿನ ಸಂಚರಿಸಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಾಹಿತಿ ನೀಡಲಿದ್ದಾರೆ ಎಂದರು. ಈ ಬಾರಿಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಘೋಷವಾಕ್ಯ ಸ್ಫೂರ್ತಿ ಹಾಗೂ ಒಳಗೊಳ್ಳುವಿಕೆ ಕುರಿತು ಜಾಗೃತಿ ಮೂಡಿಸಲಾಗುತ್ತದೆ ಎಂದು ಹೇಳಿದರು. ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 14% ಮಹಿಳಾ ಅಧಿಕಾರಿಗಳು ಇನ್ನುಳಿದ ಮಹಿಳೆಯರಿಗೆ ಪ್ರೇರಣೆಯಾಗಲಿದ್ದಾರೆ ಎಂದು ನುಡಿದರು. ಮಹಿಳಾ ಸಬಲೀಕರಣ ಹಾಗೂ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸುವುದೇ ರ್ಯಾಲಿಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಬಸವರಾಜ್ ಅನ್ನು ಸೇರಿದಂತೆ ಮಹಿಳಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬನ್ನಿ ಸರ್.
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೀದರ್ಗೆ ಮಾರ್ಚ್ 7 ಬರುವ ಮುಂಚೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರಾರಂಭವಾಗಿಲ್ಲ. ಅವುಗಳಿಗೆ ಅನುದಾನದ ಅನುಮೋದನೆ ನೀಡಿ ಜಿಲ್ಲೆಗೆ ಬರುವಂತೆ ಕೇಂದ್ರ ಸಚಿವ ಭಗವಂತ ಖೂಬ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದು 9 ಜಿಲ್ಲೆಯಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸಗಳು ಪ್ರಾರಂಭವಾಗಿಲ್ಲ. ಕೇವಲ ಆಡಂಬರದ ಕಾರ್ಯಕ್ರಮಗಳು ನಡೆಯುತ್ತಿವೆ. ರೈತರಿಗೆ ಬೆಳೆ ಪರಿಹಾರ ಬಂದಿಲ್ಲ. ನೂತನ ಅನುಭವ ಮಂಟಪದ ಕೆಲಸಕ್ಕೆ ಅನುದಾನ ನೀಡಿಲ್ಲ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವುದು ಕೇವಲ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕೆಲಸಗಳು. ಬೀದರ್ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ, ಸಿಎನ್ಜಿ ಕಾಮಗಾರಿ, ಅಮೃತ ಯೋಜನೆ ಕಾಮಗಾರಿ, ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿ ನಡೆಯುತ್ತಿವೆ. ಇವರ ಸಹಕಾರದಿಂದ ನಡೆಯಬೇಕಾದ ಒಂದು ಕಾಮಗಾರಿ ನಡೆಯುತ್ತಿಲ್ಲ. ಜಿಲ್ಲೆಯ ಅಭಿವೃದ್ಧಿ ಕುಂಠಿತಗೊಂಡಿದೆ. ಕೇವಲ ಚುನಾವಣೆಗೋಸ್ಕರ ಭೇಟಿ ನೀಡುವುದು ಬೇಡ ಎಂದು ಸಚಿವ ಖೂಬ ಮನವಿ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬೀದರ್ಗೆ ಈಗಾಗಲೇ 10,000 ಸೋಲಾರ್ ಪಾರ್ಕ್, 3,000 ಸೋಲಾರ್ ಪವರ್ ಗ್ರಿಡ್, 2,354 ಬೀದರ್ ನಾಂದೇಡ್ ವಾಯ ಔರಾದ್ ಹೊಸ ರೈಲ್ವೆ ಲೈನ್ ಮತ್ತು 99 ಸಿಪೆಟ್ ಕಾಲೇಜು ಮಂಜೂರಿಯಾಗಿದೆ. ಆದರೆ ತಮ್ಮ ಸರ್ಕಾರದಿಂದ ಇದಕ್ಕೆ ಅಗತ್ಯ ಭೂಮಿ ಹಾಗೂ ರಾಜ್ಯದ ಪಾಲಿನ ಅನುದಾನ ನೀಡುತ್ತಿಲ್ಲ. ತಕ್ಷಣ ಅನುದಾನ ಬಿಡುಗಡೆಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಕಳೆದ ಬಾರಿ ರಾಜ್ಯದಲ್ಲಿ ನಮ್ಮ ಸರ್ಕಾರವಿದ್ದಾಗ ಬಸವ ಕಲ್ಯಾಣ ನೂತನ ಅನುಭವ ಮಂಟಪಕ್ಕೆ ₹650 crore ಅನುದಾನ ಮಂಜೂರು ಮಾಡಿ 200 crore ಬಿಡುಗಡೆಗೊಳಿಸಲಾಗಿತ್ತು. ಆದರೆ ತಮ್ಮ ಸರ್ಕಾರದಿಂದ ಇಲ್ಲಿಯವರೆಗೆ ನಯಾ ಪೈಸೆ ಬಿಡುಗಡೆ ಮಾಡದೆ ಇರುವುದು ಬಸವ ಭಕ್ತರಿಗೆ ನೋವಾಗುತ್ತಿದೆ. ಹಾಗೂ ಬಸವ ಕಲ್ಯಾಣ ಹತ್ತಿರ ಶಿವಾಜಿ ಪಾರ್ಕ್ ನಿರ್ಮಾಣಕ್ಕೆ ನಮ್ಮ ಸರ್ಕಾರವಿದ್ದಾಗ 10 ಜಮೀನು ಒದಗಿಸಿಕೊಟ್ಟಿದ್ದೇವೆ. ತಮ್ಮ ಸರ್ಕಾರದಿಂದ ಸದರಿ ಪಾರ್ಕ್ ನಿರ್ಮಾಣಕ್ಕೆ ಇಲ್ಲಿಯವರೆಗೆ 1 ನೀಡಿಲ್ಲ. ಆದ್ದರಿಂದ ಕೂಡಲೇ ₹50 crore ಅನುದಾನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 1,840 crore ಅನುದಾನ ಬಿಡುಗಡೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಆದರೆ ತಮ್ಮ ಸರ್ಕಾರ ಬಂದ ಮೇಲೆ ಇವುಗಳ ಅನುದಾನ ಬಿಡುಗಡೆ ಮಾಡದೆ ಯಾವುದೇ ಟೆಂಡರ್ ಪ್ರಕ್ರಿಯೆ ನಡೆಸಿರುವುದಿಲ್ಲ. ಇವೆಲ್ಲವುಗಳಿಗೆ ಅನುದಾನ ನೀಡಿ ಟೆಂಡರ್ ಕೂಡಲೇ ಕರೆಯಬೇಕೆಂದು ಆಗ್ರಹಿಸಿದ ಅವರು ಈ ಕುರಿತು ತಮ್ಮ ಮೇಲ್ಗೆ ಫೆಬ್ರವರಿ 21 ಬರೆದು ಕಳುಹಿಸಿರುವ ಪತ್ರಕ್ಕೆ ತಮ್ಮಿಂದ ಯಾವುದೇ ಉತ್ತರ ಇಂದಿನವರೆಗೂ ಬಂದಿರುವುದಿಲ್ಲ ಎಂದು ತಿಳಿಸಿದ್ದಾರೆ. ಆದ್ದರಿಂದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣಕ್ಕೆ ಬರುವುದಕ್ಕಿಂತ ಮುಂಚೆ ಈ ಎಲ್ಲಾ ಅಭಿವೃದ್ಧಿ ವಿಷಯಗಳಿಗೆ ತಾವುಗಳು ಅಗತ್ಯ ಅನುದಾನ ಅನುಮೋದನೆ ನೀಡಿ ಬಂದರೆ ತಮ್ಮ ಆಗಮನಕ್ಕೆ ಒಂದು ಅರ್ಥವಿರುತ್ತದೆ. ಇಲ್ಲವಾದಲ್ಲಿ ಇದು ಕೂಡ ಆಡಂಬರದ ಕಾರ್ಯಕ್ರಮಕ್ಕೆ ಸೀಮಿತವಾಗುತ್ತದೆ. ಆದ್ದರಿಂದ ನನ್ನ ಮನವಿಗಳಿಗೆ ಸ್ಪಂದಿಸಿ ಎಲ್ಲಾ ಅಭಿವೃದ್ಧಿ ಕೆಲಸಗಳಿಗೆ ಅವಶ್ಯಕವಾಗಿರುವ ಅನುದಾನ ನೀಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದ್ದಾರೆ. ಜಿಲ್ಲಾಡಳಿತ ಬೀದರ್ ವತಿಯಿಂದ ಚಿಟಗುಪ್ಪ ಪಟ್ಟಣದ ರಘೋಜಿ ಫಂಕ್ಷನ್ ಹಾಲ್ ನಲ್ಲಿ ಸೋಮವಾರ ಏರ್ಪಡಿಸಿದ ಸಾರ್ವಜನಿಕ ಕುಂದುಕೊರತೆಗಳ ಜನಸ್ಪಂದನಾ ಸಭೆ ಮತ್ತು 5 ಸಮಾವೇಶ ಕಾರ್ಯಕ್ರಮವನ್ನು ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದಂತೆ 5 ಯೋಜನೆಗಳ ಸೌಲಭ್ಯಗಳನ್ನು ಮನೆ ಮನೆಗೆ ತಲುಪಿಸಿದ್ದೇವೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ 3,20,000 ಮಹಿಳೆಯರು ಇದರ ಲಾಭವನ್ನು ಪಡೆಯುತ್ತಿದ್ದು, ಗೃಹಜ್ಯೋತಿ ಯೋಜನೆಯಡಿ 3,50,000 ಜನರು ಉಚಿತ ವಿದ್ಯುತ್ ಯೋಜನೆ ಲಾಭ ಪಡೆಯುತ್ತಿದ್ದಾರೆ. ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಜಿಲ್ಲೆಯಲ್ಲಿ 3,10,000 ಬಿಪಿಎಲ್ ಹಾಗೂ ಅಂತ್ಯೋದಯ ಪಡಿತರಚೀಟಿದಾರರು 11,40,000 ಫಲಾನುಭವಿಗಳಿಗೆ ಪ್ರತಿ ತಿಂಗಳು 18,55,00,000 ಡಿಬಿಟಿ ಮುಖಾಂತರ ಹಣ ಪಾವತಿಸಲಾಗಿದೆ. ಶಕ್ತಿ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ 3 ಮಹಿಳೆಯರು ಉಚಿತ ಬಸ್ ಸಂಚಾರದ ಲಾಭ ಪಡೆದಿದ್ದಾರೆ. ಯುವನಿಧಿ ಯೋಜನೆಯಡಿಯಲ್ಲಿ 2,000 ವಿದ್ಯಾರ್ಥಿಗಳು ಯುವನಿಧಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ನಮ್ಮ ಸರ್ಕಾರ ಜನರ ವಿಶ್ವಾಸಕ್ಕೆ ಎಂದು ದ್ರೋಹ ಬಗೆದಿಲ್ಲ. ಬಡವರ, ದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದವರ ವರ್ಗದವರ ಏಳಿಗೆಗೆ ಸದಾ ಬದ್ಧವಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಸಬಲತೆ ಸೃಷ್ಟಿಯಾಗುವ ಬಡ ಆರ್ಥಿಕ ಗುಣಮಟ್ಟ ಹೆಚ್ಚಾಗುತ್ತಿದೆ. ಭ್ರಷ್ಟಾಚಾರ ರಹಿತವಾಗಿ ಗ್ಯಾರಂಟಿ ಯೋಜನೆಗಳು ನೇರವಾಗಿ ಫಲಾನುಭವಿಗಳ ತಲುಪುವುದರ ಮೂಲಕ ಗ್ಯಾರಂಟಿ ಸಮಾವೇಶ ಸಾರ್ಥಕ ಸಮಾವೇಶ ಆಗಿದೆ ಎಂದು ಹೇಳಿದರು. ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಅವರು ಮಾತನಾಡಿ, ಬಡವರು, ವೃದ್ಧರು, ಹಿಂದುಳಿದವರಿಗಾಗಿ ನಮ್ಮ ಸರ್ಕಾರ ಅನೇಕ ಯೋಜನೆಗಳನ್ನು ತಂದು ಅವರ ಮನೆ ಬಾಗಿಲಿಗೆ ತಲುಪುವಂತೆ ಮಾಡಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ದಿಲೀಪ್ ಬಡೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟಿ, ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ ಎಂಎಂ, ಸಹಾಯಕ ಆಯುಕ್ತರಾದ ಪ್ರಕಾಶ್ ಸಾಧೋರೆ, ತಹಸೀಲ್ದಾರರಾದ ರವೀಂದ್ರ ದಾಮ,
ಪುರಸಭೆ ಮುಖ್ಯಾಧಿಕಾರಿ ವಸಮೋದುದ್ದೀನ್ ಬಾಬಾ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು, ವಿವಿಧ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯಲ್ಲಿ ಒಟ್ಟು 3 ಲಕ್ಷಕ್ಕೂ ಅಧಿಕ ಮರಾಠ ಮತಗಳಿವೆ. ಹೀಗಾಗಿ ಪ್ರಬಲ ಸಮುದಾಯದ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಿದರೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಖಚಿತ ಎಂದು ಟಿಕೆಟ್ ಆಕಾಂಕ್ಷಿ ನಾರಾಯಣ್ ಗಣೇಶ್ ತಿಳಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ನನಗೆ ಟಿಕೆಟ್ ನೀಡಬೇಕೆಂದು ಮರಾಠ ಸಮುದಾಯ ಸೇರಿದಂತೆ ದಲಿತ ಪರ ಸಂಘಟನೆಗಳವರು, ಅಲ್ಪಸಂಖ್ಯಾತರ ಸಂಘಟನೆಗಳ ಪ್ರಮುಖರು ಹಾಗೂ ಮರಾಠ ಸಮುದಾಯದವರು ಆಯಾ ತಾಲೂಕುಗಳಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯಿಸಿದ್ದಾರೆ. ಮೊದಲಿನಿಂದಲೂ ಮರಾಠ ಸಮುದಾಯದವರಿಗೆ ವಿಧಾನಸಭೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಅನ್ಯಾಯ ಮಾಡಲಾಗಿದೆ. ಪಕ್ಷಕ್ಕಾಗಿ ಹಲವು ವರ್ಷಗಳಿಂದ ನಾನು ದುಡಿದಿದ್ದೇನೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಟಿಕೆಟ್ ನೀಡಿದರೆ ಗೆದ್ದು ತೋರಿಸುತ್ತೇನೆ. ಪಟ್ಟಿಯಲ್ಲಿ ನನ್ನ ಹೆಸರು ಇದೆ. ಸಂತೋಷ್ ಲಾಡ್ ಅವರು ಹೈಕಮಾಂಡ್ಗೆ ನನ್ನ ಹೆಸರು ಸೂಚಿಸಿದ್ದಾರೆ ಎಂದರು. ಸಮುದಾಯದ ಮುಖಂಡರಾದ ವೈಜನಾಥ್ ಖೆಲ್ಬಾ ಮಾತನಾಡಿ, ನಮ್ಮ ಮರಾಠ ಸಮಾಜದ ವತಿಯಿಂದ ಜಿಲ್ಲೆಯಲ್ಲಿ ನಾರಾಯಣ್ ಗಣೇಶ್ ಒಬ್ಬರೇ ಪ್ರಭಾವಿಗಳ ನಾಯಕರಾಗಿದ್ದಾರೆ. ಇವರೊಬ್ಬರೇ ಟಿಕೆಟ್ ಕೇಳುತ್ತಿದ್ದಾರೆ. ಇದೊಂದು ಬಾರಿ ಟಿಕೆಟ್ ಕೊಟ್ಟು ನೋಡಿ. ಮರಾಠ ಸಮಾಜದ 1 ಲಕ್ಷಕ್ಕೂ ಅಧಿಕ ಮತಗಳು ಬಿಜೆಪಿ ಹೋಗುವುದನ್ನು ತಪ್ಪಿಸಿ ಅದೇ ಮತಗಳಿಂದ ನಾರಾಯಣ್ ಗಣೇಶ್ ಅವರನ್ನು ಗೆಲ್ಲಿಸಿಕೊಂಡು ಬರುತ್ತವೆ. ಕಾಂಗ್ರೆಸ್ ಪಕ್ಷ ನಾರಾಯಣ್ ಗಣೇಶ್ ಅವರನ್ನು ಟಿಕೆಟ್ ನೀಡಬೇಕೆಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯಿಸಿದರು. ಇನ್ನೋರ್ವ ಸಮಾಜದ ಮುಖಂಡರಾದ ಬಾಲಾಜಿ ಬಿರಾದಾರ್ ಅವರು ಮಾತನಾಡಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಹೈಕಮಾಂಡ್ಗೆ ಸೂಚಿಸಿ ಕಾಂಗ್ರೆಸ್ ವತಿಯಿಂದ ಬೀದರ್ ಲೋಕಸಭಾ ಟಿಕೆಟ್ ಅನ್ನು ನಾರಾಯಣ್ ಗಣೇಶ್ ಅವರಿಗೆ ನೀಡಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪ್ರಮುಖರಾದ ವಸಂತ್ ಸಿಗ್ರೆ, ಬಾಲಾಜಿ ಕಾಳೆ, ಅರವಿಂದ್ ಪಾಟೀಲ್ ಹಾಗೂ ರಾಮದಾಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹಲವಾರು ವರ್ಷದಿಂದ ಈ ಯಾವುದೇ ಪಕ್ಷ ಆಗಲಿ, ಅದು ಬಿಜೆಪಿ ಪಕ್ಷ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ, ಅದು ಅಸೆಂಬ್ಲಿ ಟಿಕೆಟ್ ಆಗಲಿ, ಪಾರ್ಲಿಮೆಂಟ್ ಟಿಕೆಟ್ ಆಗಲಿ, ಅವು ಯಾವುದೋ ಏನದೋ ಟಿಕೆಟ್ ಏನದೋ ನಮಗೆ ಸಿಗಲಿಲ್ಲ. ಮತ್ತು ಇತ್ತೀಚೆಗೆ ದಿನಮಾನದಲ್ಲಿ ಎಲ್ಲ ಈ ಸಂಘ ಸಂಘಟನೆದವರು, ಈ ಎಜುಕೇಟೆಡ್ ಜನ ಏನಿದ್ದಾರೆ, ಇಂಟೆಲೆಕ್ಚುವಲ್ ಪರ್ಸನಾಲಿಟೀಸ್ ಏನಿದ್ದಾರೆ ನಮ್ಮ ರಾಜ್ಯದಂತೂ ಮತ್ತು ಜಿಲ್ಲೆಯಾದಂತೂ, ಅವರಿಗೇನು ಅನಿಸಿಕೆ ಇದೆ ಕಿ ನಮ್ಮ ಸಮಾಜದ ವೋಟಿಂಗ್ ಏನಿದೆ ಆ ವೋಟಿಂಗ್ ಏನನ್ನು ಖಾಲಿ ಬಳಸಕೂರ್ತಲೇ ಇದೆ, ಮತ್ತು ನಾವು ರಾಜಕೀಯ ಅಸ್ತಿತ್ವ ನಮಗೆ ಸಿಗಲೇಬೇಕು, ನಮ್ಮ ಸಮಾಜದ ಏನದ ಒಂದು ರಾಜಕೀಯ ಎಳೆಗಾಗಿ, ಸಮಾಜದ ಒಳ್ಳೆ ಒಳ್ಳೆ ಹುಡುಗರೇನಿವೆ ಅವ್ರಿಗೆ ಎಳೆಗಾಗಿ ಯಾವುದರ ಒಂದು ಏನದ ರಿಪ್ರೆಸೆಂಟೇಷನ್ ಆಗಲೇಬೇಕು ಅಂತ ತಿಳ್ಕೊಂಡ, ಮತ್ತು ನಾನು ಕೂಡ ಏನದ ತಯಾರಿದ್ದೇನೆ, ಎಲ್ಲ ರೀತಿಯಲ್ಲಿ ನಾನು ಕೂಡ ನಮ್ಮ ತಯಾರಿದ್ದೇನೆ. ನನಗಿಂತ ನನ್ನ ಸಮಾಜದ ಮತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ನಾನು ನಿಮ್ಮ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹುರಾಗಲಿ, ಡಿ ಕೆ ಶಿವಕುಮಾರ್ ಸಾಹು ಆಗಲಿ, ಸನ್ಮಾನ್ಯ ಖರ್ಗೆ ಸಾಹುರಾಗಲಿ, ಮತ್ತು ನಮ್ಮ ಜಿಲ್ಲೆಯ ಮುತ್ಸದ್ದಿ ರಾಜಕಾರಣಿ ಈಶ್ವರ್ಜಿ ಖಂಡ್ರೆ ಸಾಹುರಾಗಲಿ ಮತ್ತು ರಹೀಂಖಾನ್ ಸಾಹುರಾಗಲಿ, ಇವರು ನಿಮ್ಮ ಮೂಲಕ ನಾನು ಎಲ್ಲರಿಗೆ ಏನದ ಕಾಂಗ್ರೆಸ್ ಪಕ್ಷದ ಸೃಷ್ಟಿಗೆ ನಾನು ಮನವಿ ಮಾಡ್ತೇನೆ ಕಿ ನಮಗೆ ಒಂದು ವೇಳೆ ಟಿಕೆಟ್ ಕೊಟ್ಟರೆ ನಮ್ಮ ಬೆನ್ನಿಗೆ ಎಸ್ ಸಿ ಎಸ್ ಟಿ ಮೈನಾರಿಟಿ ಬ್ಯಾಕ್ವರ್ಡ್ದವರು ಇರ್ತಾರೆ, ಮತ್ತು ನಮ್ಮ ಸಮಾಜದೇನದ ಬೆಂಬಲ ಏನದ ನಾನು ಬೆನ್ನಿಗಿದೆ, ನಾನು ಗೆದ್ದೇ ತೋರಿಸ್ತೀನಿ. ಮತ್ತು ವಿಶೇಷವಾಗಿ ಅದಲ್ಲದೇ ಈ ನಮಗೆ ಒಂದು ಬೀದರ್ ಜಿಲ್ಲೆಯಲ್ಲಿ ಒಂದು ಟಿಕೆಟ್ ಕೊಟ್ಟರೆ ಇದು ರಾಜ್ಯದಂತ ನಮ್ಮ ಸಮಾಜಕ್ಕೆ ಏನದ ಒಂದು ಆಲೆ ಬರುತ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಈ ನಿಟ್ಟಿನಲ್ಲಿ ನಾವು ನಾವು ಅಪ್ಲಿಕೇಶನು ಕೂಡ ತುಂಬಿದ್ದೀವಿ, ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಬ್ಬ ಪ್ರತಿನಿಧಿ ವ್ಯಕ್ತಿಗಳಿಗೆ ಎಲ್ಲ ಭೇಟಿಯಾಗಿದ್ದೀವಿ. ಮತ್ತು ಅದಲ್ಲದೇ ಈ ನಮ್ಮ ಅಬ್ಸರ್ವರ್ ಏನಿರ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಬೀದರ್ ಜಿಲ್ಲೆ ಅಬ್ಸರ್ವರ್ ಇದೆ ಏನಿರ್ತಾರೆ ಸನ್ಮಾನ್ಯ ಶ್ರೀ ನಮ್ಮದು ಸಂತೋಷ್ ಜಿ ಲಾಡ್ ಅವರು, ಅವ್ರನ್ನು ಕೂಡ ಏನದ ನಮ್ಮ ಬಗ್ಗೆ ಸಾಕಷ್ಟು ಏನದ ಪ್ರಯತ್ನ ಪಡ್ತಾರೆ ಅವರು. ಮತ್ತು ಹನಗಲ್ ಶಾಸಕರು ನಮ್ಮ ಶ್ರೀನಿವಾಸ್ ಜಿ ಮಾನೆ ಅವರು ಮತ್ತು ಲಾಡ್ ಅವರು ಸಂತೋಷ್ ಲಾಡ್ ಅವರು ಕೂಡ ಏನದ ನಮ್ಮ ಬಗ್ಗೆ ಪ್ರಯತ್ನ ಮೇಲ್ ಹೈಕಮಾಂಡ್ಗೆ ಏನದ ನಾವು ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ತಮ್ಮ ಮೂಲಕ ನಾನು ಹೇಳ್ತಿದ್ದೆ ಕಿ ನನ್ನ ಹೆಸರು ದಿಲ್ಲಿ ತನಕ ಏನದ ಪ್ಯಾನಲ್ನಲ್ಲಿ ನಮ್ಮ ಹೆಸರು ಇದೆ, ಮತ್ತು ನಮಗೆ ವಿಶ್ವಾಸ ಇದೆ, ನನಗೆ ಅಲ್ಲದೇ ನಮ್ಮ ಸಮಾಜಕ್ಕೆ ವಿಶ್ವಾಸ ಇದೆ ಕಿ ಈ ಸರ್ತಿ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮರಾಠ ಸಮಾಜದ ನಮಗೆ ಅಭ್ಯರ್ಥಿ ಸಿಗ್ತದೆ. ಮತ್ತು ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಡೆಮಾಕ್ರಸಿ ಇದೆ, ಸಂವಿಧಾನಬದ್ಧ ಪ್ರತಿಯೊಂದು ಜಾತಿಗೆ ಏನದ ಒಂದು ಹಕ್ಕು ಸಿಗುತ್ತದೆ, ಮತ್ತು ರಾಜಕೀಯ ಅಸ್ತಿತ್ವ ಕೂಡ ಈ ಜಿಲ್ಲೆಯಲ್ಲಿ ಸಿಗಬಹುದು. ಮತ್ತು ಟಿಕೆಟ್ ಕೊಟ್ಟರೆ 100% ಏನದ ನಾವು ಗೆಲ್ಲ ತೋರಿಸ್ತೀವಿ ಅಂತ ನಾವು ನಿಮ್ಮ ಮೂಲಕ